ಯೂನಿಫೈಡ್ ಯೂನಿವರ್ಸಿಟಿ ಆಂಡ್ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಂ ಯುಯುಸಿಎಂಎಸ್ ಒಂದು ತಾಂತ್ರಿಕ ದೋಷದಿಂದಾಗಿ ತನ್ನ ಒಂದು ಈ ಅಪ್ಲಿಕೇಶನ್ ಅನ್ನು ರಿಸೀವ್ ಮಾಡುವಂತಹ ಸಾಮರ್ಥ್ಯವನ್ನು ಕಳಕೊಂಡಿದೆ ಹಾಗಾಗಿ ಸದ್ಯಕ್ಕೆ ಗೌರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ ಪದವಿ ಪ್ರವೇಶ ಬಂದ್ ಆಗಿದೆ ಅಷ್ಟೇ ಮೂರು ದಿನದ ಹಿಂದೆ ನ್ಯೂ ಎಜುಕೇಷನ್ ಪಾಲಿಸಿ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಈ ಒಂದು ಯು ಎಸ್ ಒಂದು ಪೋರ್ಟಲ್ಗೆ ಏನು ಉದ್ಘಾಟನೆಯನ್ನು ಮಾಡಲಾಗಿತ್ತು ಜೊತೆಗೆ ಈ ಪೋರ್ಟಲ್ ಅನ್ನು ಲಾಂಚ್ ಮಾಡಲಾಗಿತ್ತು ಆದರೆ ಏನು ಪ್ರಾರಂಭವಾದ ಮೂರೇ ದಿನದಲ್ಲಿ ತಾಂತ್ರಿಕ ದೋಷದಿಂದಾಗಿ ಈ ತಂತ್ರಾಂಶದಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಕಂಪ್ಲೀಟ್ಲಿ ಬಂದ್ ಆಗಿದೆ ಸೊ ಹಾಗಾಗಿ ಯಾವ ರೀತಿ ಆನ್ಲೈನ್ನಲ್ಲಿ ನಾವು ಪದವಿ ಪ್ರವೇಶ ಪಡ್ಕೋಬೇಕು ಗೌರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ ಯಾವ ರೀತಿ ನಮಗೆ ಅಡ್ಮಿಷನ್ ಸಿಗುತ್ತೆ ಅನ್ನೋಂತಹ ಗೊಂದಲಗಳು ತುಂಬಾ ಇದೆ ನಿಮಗೆ ಸೊ ಅದನ್ನು ನಿವಾರಿಸುವಂತಹ ಪ್ರಯತ್ನ ಮಾಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ಗೆ ಭೇಟಿ ಕೊಡ್ತಾ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡೋ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ ಇದೀಗ ಈ ಒಂದು ಆನ್ಲೈನ್ ಪದವಿ ಏನ್ ಬಂದಾಗಿದೆ ನಾನು ನಿಮಗೆ ಒಂದು ವಿಡಿಯೋ ತಲುಪಿಸಿದೆ ಕೆಸಿದ್ದು ಅವರು ಒಂದು ಆಲ್ರೆಡಿ ತಮ್ಮ ಗೂಗಲ್ ಫಾರ್ಮ್ ಕ್ರಿಯೇಟ್ ಮಾಡಿಕೊಂಡು ಬಿಎ ಮತ್ತು ಬಿ ಗೆ ಅರ್ಜಿಯನ್ನು ಸ್ವೀಕರಿಸ್ತಾ ಇದ್ದಾರೆ ಅದೇ ಮಾದರಿಯಲ್ಲಿ ಕರ್ನಾಟಕದ ಪ್ರತಿಯೊಂದು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಕೂಡ ಗೂಗಲ್ ಫಾರ್ಮ್ ಅನ್ನೋದು ಆ ಕ್ರಿಯೇಟ್ ಮಾಡಿಕೊಂಡು ಆ ಮೂಲಕ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಕೊಡಬೇಕು ಅಂತ ಹೇಳಿ ಮಾನ್ಯ ಕಾಲೇಜು ಶಿಕ್ಷಣ ಇಲಾಖೆಯ ಆಯುಕ್ತರಾಗಿರುವಂತಹ ಪಿ ಪ್ರದೀಪ್ ಕುಮಾರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದರೆ ನಿಮಗೆ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಧಾರವಾಡದಲ್ಲಿ ಅಥವಾ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಬೆಂಗಳೂರಲ್ಲಿ ಅಡ್ಮಿಷನ್ ಬೇಕಾಗಿತ್ತು ಅಂದ್ರೆ ನೀವು ಅದೇ ಕಾಲೇಜಿನ ವೆಬ್ಸೈಟ್ಗೆ ಭೇಟಿ ಕೊಟ್ಟರೆ ಅಲ್ಲೇ ನಿಮಗೆ ಆ ಕಾಲೇಜಿನ ವೆಬ್ಸೈಟ್ ನಲ್ಲಿ ಗೂಗಲ್ ಫಾರ್ಮ್ ಸಿಗುತ್ತೆ ಗೂಗಲ್ ಫಾರ್ಮ್ ಅನ್ನು ತುಂಬಿದ್ರೆ ನಿಮಗೆ ಪ್ರಿಂಟ್ ಬರುತ್ತೆ ಆ ಪ್ರಿಂಟ್ ತೆಗೆದುಕೊಂಡು ಹೋಗಿ ನೀವು ಕಾಲೇಜ್ಗೆ ಸಬ್ಮಿಟ್ ಮಾಡಬೇಕು ಸೊ ಈ ಒಂದು ವಿಧಾನವನ್ನು ಅಳವಡಿಸಿಕೊಳ್ತೀವಿ ಅಂತ ಹೇಳಿ ಶಿಕ್ಷಣ ಇಲಾಖೆ ಉನ್ನತ ಶಿಕ್ಷಣ ಇಲಾಖೆ ಮತ್ತು ಕಾಲೇಜ್ ಶಿಕ್ಷಣ ಇಲಾಖೆಯವರು ಹೇಳಿದ್ದಾರೆ ಬಟ್ ಗೊತ್ತಿಲ್ಲ ಇದು ಎಷ್ಟು ಮಟ್ಟಿಗೆ ಇನ್ನೂ ಏನು ಸಮರ್ಪಕವಾದಂತಹ ಮತ್ತು ವ್ಯವಸ್ಥಿತವಾದಂತಹ ವಿಧಾನ ಆಗುತ್ತೆ ಅಂತ ಹೇಳಿ ಈ ವಿದ್ಯಾರ್ಥಿಗಳ ಪ್ರವೇಶಾತಿ ವ್ಯಾಸಂಗ ಪರೀಕ್ಷೆ ಪದವಿ ಪ್ರದಾನ ಎಲ್ಲವನ್ನ ಒಂದೇ ಕಡೆ ಮಾಡಬೇಕು ಆನ್ಲೈನ್ ಮೂಲಕವೇ ಮಾಡಬೇಕು ಅಂತ ಹೇಳಿ ಈ ಯುಯು ಸಿಎಂಎಸ್ ಜಾರಿಗೊಳಿಸಿದ್ರು ಆದರೆ ಈಗ ಅನಿವಾರ್ಯವಾಗಿ ತಾಂತ್ರಿಕ ದೋಷದಿಂದಾಗಿ ಇಲ್ಲಿ ನಿಮಗೆ ಆನ್ಲೈನ್ ಮೂಲಕ ಪದವಿಯ ಒಂದು ಪ್ರವೇಶಾತಿ ಸದ್ಯಕ್ಕೆ ಬಂದ್ ಆಗಿದೆ ಸ್ಥಗಿತಗೊಂಡಿದೆ ಅದಕ್ಕಾಗಿ ನೀವೇನ್ ಮಾಡಬೇಕು ಅಂತಂದರೆ ನಿಮಗೆ ಯಾವ ಕಾಲೇಜ್ನ ಅಡ್ಮಿಷನ್ ಬೇಕು ಆ ಕಾಲೇಜ್ಗೆ ಭೇಟಿ ಕೊಡಬೇಕು ಅಲ್ಲಿ ಗೂಗಲ್ ಫಾರ್ಮ್ನ ಒಂದು ಲಿಂಕ್ ಸಿಗುತ್ತೆ ಅದನ್ನು ಕ್ಲಿಕ್ ಮಾಡೋದರ ಮೂಲಕ ನಿಮ್ಮ ಎಲ್ಲ ಮಾಹಿತಿನ ತುಂಬಿ ತದನಂತರ ನೀವು ಅದನ್ನು ಸಬ್ಮಿಟ್ ಮಾಡಿದರೆ ನಿಮಗೆ ಒಂದು ಫೈನಲ್ ಪ್ರಿಂಟ್ಔಟ್ ಬರುತ್ತೆ ಅದನ್ನು ತೆಗೆದುಕೊಂಡು ನಿಮಗೆ ಎಲ್ಲ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಿ ಅದನ್ನು ನಿಮಗೆ ಬೇಕಾದಂತಹ ಕಾಲೇಜಲ್ಲಿ ಹೋಗಿ ಕೊಟ್ಟರೆ ನಿಮಗೆ ಅಡ್ಮಿಷನ್ ಸಿಗುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಡೆಮೋವನ್ನು ಅನ್ನು ಕೂಡ ನಾನು ನಿಮಗೆ ಸದ್ಯದಲ್ಲೇ ತಲುಪಿಸ್ತೀನಿ ಹಾಗಾಗಿ ಸದ್ಯಕ್ಕೆ ಮಾತ್ರ ಆನ್ಲೈನ್ ಮೂಲಕ ಪದವಿ ಒಂದು ಸ್ವೀಕೃತಿ ಬಂದ್ ಆಗಿದೆ ಅದಕ್ಕೆ ತಾಂತ್ರಿಕ ದೋಷ ಅಂತ ಹೇಳಿದ್ದಾರೆ ಸೊ ನೋಡೋಣ ಅದು ಏನೇನಾಗುತ್ತೆ ಅಂತ ಹೇಳಿ ಬಟ್ ಈಗ ಏನು ಅಂತಂದ್ರೆ ಈಗಾಗಲೇ ತುಮಕೂರು ವಿಶ್ವವಿದ್ಯಾಲಯ ತನ್ನ ಮೊದಲ ಹೆಜ್ಜೆಯನ್ನು ಪ್ರಾರಂಭಿಸಿದೆ ಆ ಕುರಿತಂತಹ ವಿಡಿಯೋನ ನಿಮಗೆ ತಲುಪಿಸ್ತೀನಿ ಆನ್ಲೈನ್ ಮೂಲಕ ಇವಿಯು ನಲ್ಲಿ ಪ್ರವೇಶ ಆಗಿದೆ ನೀವು ಕಾಲೇಜಿಗೆ ಯಾವ ಕಾಲೇಜಿಗೆ ಪ್ರವೇಶ ಬಯಸ್ತಿರೋ ಅದೇ ಕಾಲೇಜಿನಲ್ಲೇ ನೀವು ಅಡ್ಮಿಷನ್ ಅನ್ನು ಪಡ್ಕೊಡೋದು ಈ ಮೂಲಕ ಒಂದು ಕ್ಲಾರಿಫಿಕೇಶನ್ ಅನ್ನು ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ನಾನು ಬಯಸಿದ್ದೀನಿ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ ಯು ಗುಡ್ ಟೈಮ್